ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಈ ದಿನ ಆರ್ಥಿಕ ಲಾಭ ಹೆಚ್ಚಾಗಿ ಇರುತ್ತದೆ. ವ್ಯಾಪಾರ ಚಟುವಟಿಕೆಗಳು ತೀಕ್ಷ್ಣವಾಗಿರುತ್ತದೆ. ಸ್ನೇಹಿತರೊಂದಿಗೆ ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡಬೇಕಾಗಬಹುದು. ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ. ನಿಮ್ಮ ಸಾಮಾಜಿಕ ಕಾರ್ಯಕ್ಕೆ ಮೆಚ್ಚುಗೆ ದೊರೆಯುತ್ತದೆ. ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ಒಳ್ಳೆಯದು. ವೃಷಭ ರಾಶಿ. ಅದೃಷ್ಟ ನಿಮ್ಮ ಪರವಾಗಿದೆ, ಆದರೆ ಯಾವುದೇ ಕೆಲಸದಲ್ಲಿ ಅವಸರವನ್ನು ಮಾಡಬಾರದು. ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ಸ್ವಲ್ಪ ಏರುಪೇರಾಗಬಹುದು. ಸ್ನೇಹಿತರು ಮತ್ತು ಸಂಬಂಧಿಕರ ನಡುವಿನ ಅಂತರವು ಬೆಳೆಯಲು ಬಿಡಬೇಡಿ. ಅಧಿಕಾರಿಗಳೊಂದಿಗೆ ವಿವಾದ ಉಂಟಾಗಬಹುದು. ಸಹೋದ್ಯೋಗಿಗಳು ಕೆಲಸದಲ್ಲಿ ಇಂದು ಸಹಕರಿಸುತ್ತಾರೆ. ಲಾಭದಾಯಕ ಹೂಡಿಕೆ ಇಂದು ಶುಭವಲ್ಲ. ಮಿಥುನ ರಾಶಿ. ವೈದ್ಯಕೀಯ ಬರವಣಿಗೆ ಸಾಹಿತ್ಯ ಕ್ಷೇತ್ರದ ಜನರಿಗೆ ಈ ದಿನ ಬಹುಮೊತ್ತದ ಉಡುಗೊರೆ ನೀಡಲಿದೆ. ಈ ದಿನ ಸ್ನೇಹಿತರೊಂದಿಗೆ ಪ್ರಯಾಣವನ್ನು ಮಾಡಲಿದ್ದೀರಿ. ಭೂಮಿ ಕಟ್ಟಡದ ಕೆಲಸದಲ್ಲಿ ತೊಡಗುವಿರಿ. ವ್ಯಾಪಾರ ಪ್ರಯಾಣವು ಅನುಕೂಲಕರವಾಗಿರುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಮಾತಿನ ಪ್ರಯೋಜನವನ್ನು ಪಡೆದುಕೊಳ್ಳಿ. ಆಧ್ಯಾತ್ಮಿಕವಾಗಿ ಪ್ರವೃತ್ತಿ ಹೆಚ್ಚಾಗುತ್ತದೆ. ಕಟಕ ರಾಶಿ. ನಿಮ್ಮ ಕಷ್ಟ ಪರಿಹಾರಕ್ಕೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಆತ್ಮೀಯರು ಆದಷ್ಟು ಸಹಕಾರವನ್ನು ಇಂದು ನಿಮಗೆ ನೀಡಲಿದ್ದಾರೆ. ಆರ್ಥಿಕವಾಗಿ ಸುಧಾರಣೆಯನ್ನು ಇಂದು ನೀವು ಕಾಣಲಿದ್ದೀರಿ. ಧನಲಾಭ ಹೆಚ್ಚಾಗಿ ಕಂಡುಬರುತ್ತಿದೆ. ಸಮಾಜದಲ್ಲಿ ಗೌರವ ಹೆಚ್ಚುವ ಕೆಲಸವನ್ನು ಇಂದು ನೀವು ಮಾಡಲಿದ್ದೀರಿ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬೇಕು. ಈ ದಿನ ಆದಷ್ಟು ಉತ್ತಮ ಲಾಭದ ಕೆಲಸದಲ್ಲಿ ಉಳಿಯುತ್ತೀರಿ. ಸಿಂಹರಾಶಿ. ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಪೈಪೋಟಿಯ ಸವಾಲುಗಳನ್ನು ಎದುರಿಸಬೇಕು. ಆರ್ಥಿಕ ಲಾಭ ಸಾಧಾರಣವಾದರೂ ಸಂಜೆಯ ನಂತರ ಸರಿದೂಗಲಿದೆ. ದಿನಾರ್ಧ ವ್ಯವಹಾರವು ಕಠಿಣ ಸವಾಲುಗಳನ್ನು ಎದುರಿಸಬಹುದು. ಸತಿ ಪತಿ ಸಂಬಂಧ ಉತ್ತಮವಾಗಿದೆ. ಆರೋಗ್ಯ ಸಾಧಾರಣವಾಗಿದೆ. ವಿದ್ಯಾರ್ಥಿಗಳು ಸಂಪೂರ್ಣ ಗಮನವನ್ನು ಅಧ್ಯಯನದ ಕಡೆ ಇಡಬೇಕಾಗಿದೆ. ಕನ್ಯಾ ರಾಶಿ. ನಿಮ್ಮ ನಂಬಿಕೆ ಸುಳ್ಳು ಎಂದು ಸಾಬೀತಾಗುತ್ತದೆ. ನೀವು ನಂಬಿರುವ ಜನರೇ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ಸ್ನೇಹಿತರು ಶತ್ರುಗಳಂತೆ ವರ್ತಿಸುತ್ತಾರೆ. ಸಾಮಾಜಿಕ ಜೀವನದಲ್ಲಿ ಹೊಸ ತಾಜಾತನ ಇರುತ್ತದೆ. ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. ಸಲಹೆಯೊಂದಿಗೆ ಹೂಡಿಕೆ ಮಾಡಿದರೆ ಇನ್ನಷ್ಟು ಲಾಭಗಳನ್ನು ಪಡೆಯಬಹುದು. ಪ್ರಯಾಣದ ಸಮಯದಲ್ಲಿ ಪ್ರಮುಖ ಜನರನ್ನು ಭೇಟಿ ಮಾಡಬಹುದು. ತುಲಾರಾಶಿ. ಇಂದು ನಿಮ್ಮ ಜೇಬನ್ನು ಭದ್ರಗೊಳಿಸಿಕೊಳ್ಳಲು ನೀವು ಹರಸಾಹಸ ಪಡಬೇಕಾಗಿದೆ. ವಾರದ ಎಲ್ಲ ಖರ್ಚುಗಳು ನಿಮ್ಮ ಮೇಲೆ ಈ ದಿನ ಬೀಳಲಿದೆ. ಮಕ್ಕಳ ಸುಧಾರಣೆಗೆ ಹಣವನ್ನು ಖರ್ಚು ಮಾಡಲಾಗುವುದು. ಮಾನಸಿಕವಾಗಿ ಯಾವುದೇ ಸಮಸ್ಯೆ ಎದುರಿಸಲು ಮುಕ್ತವಾಗಿರಿ. ಕೆಲಸದ ಪ್ರದೇಶದಲ್ಲಿ ನಿಮ್ಮ ಪ್ರಾಬಲ್ಯವು ಹೆಚ್ಚಾಗುತ್ತದೆ. ಪ್ರೀತಿ ಪಾತ್ರರ ಜೊತೆ ಪ್ರಯಾಣವನ್ನು ಮಾಡಲಿದ್ದೀರಿ. ವೃಶ್ಚಿಕ ರಾಶಿ. ಈ ದಿನ ನಿಮ್ಮ ಉತ್ತಮ ದಿನಗಳಲ್ಲಿ ಒಂದು. ಹಲವು ಮೂಲಗಳಿಂದ ಲಾಭದ ಮಾರ್ಗ ನಿಮ್ಮನ್ನು ಇನ್ನಷ್ಟು ತಾಜಾತನವಾಗಿರಿಸುತ್ತದೆ. ಕೆಲಸದ ಉತ್ಸಾಹವು ಉಳಿಯುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುವ ದಿನ ವೃಶ್ಚಿಕ ರಾಶಿಯವರಿಗೆಂದಿದೆ. ಇತರರಿಗೆ ಸಹಾಯ ಮಾಡುವುದು ಅಗಾಧವಾಗಿರಬಹುದು. ಕಾಲೋಚಿತ ಅನಾರೋಗ್ಯದ ಬಗ್ಗೆ ಚಿಂತೆಯನ್ನು ಸ್ವಲ್ಪ ಮಾಡಿ. ಧನಸ್ಸು ರಾಶಿ. ನಿಮ್ಮ ಕೆಲಸದಲ್ಲಿ ನೀವು ತೋರಿದ ನಿಮ್ಮ ಕಾರ್ಯವೈಖರಿಗೆ ಮೆಚ್ಚುಗೆ ದೊರೆಯುತ್ತದೆ. ನಿಮ್ಮ ವಿಶ್ವಾಸಕ್ಕೆ ಅಧಿಕಾರಿಗಳು ಮನಸೋಲುತ್ತಾರೆ. ಕಷ್ಟದ ಸಮಯಕ್ಕೆ ನೀವು ನಿರೀಕ್ಷಿಸಿದ ಸಹಾಯ ಸಿಗುತ್ತದೆ. ನೀವು ವ್ಯಾಪಾರ ನಡೆಸುತ್ತಿದ್ದರೆ ಲಾಭದ ಸಂಪೂರ್ಣ ಪ್ರಯೋಜನವನ್ನು ಇಂದು ನೀವು ಪಡೆಯಬಹುದು. ಪ್ರೀತಿಯ ಸಂಬಂಧಗಳ ಒತ್ತಡದಿಂದ ಹೊರಬರಲು ಇಂದು ಸಾಧ್ಯವಿದೆ. ದೈವ ಮತ್ತು ಧಾರ್ಮಿಕ ಆಸಕ್ತಿ ಇಂದು ಧನಸ್ಸು ರಾಶಿಯವರಿಗೆ ಹೆಚ್ಚಾಗಲಿದೆ. ಮಕರ ರಾಶಿ. ಗಳಿಸಿ ಹೋದ ವಿಚಾರಗಳ ಬಗ್ಗೆ ಆಲೋಚನೆಯಿಂದ ನಿಮ್ಮ ಮುಂದಿನ ಸುಂದರ ದಿನಗಳನ್ನು ಕಳೆದುಕೊಳ್ಳುತ್ತೀರಿ. ನಿನ್ನೆ ನಡೆದ ದುರ್ಘಟನೆಗಳನ್ನು ಮರೆಯುವ ಮೂಲಕ ಇಂದಿನ ದಿನದ ಬಗ್ಗೆ ಯೋಚಿಸಬೇಕು. ವಿವಾಹಿತ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನದ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ಪ್ರಚೋದಿಸಲ್ಪಡುತ್ತಾರೆ. ಪಾಲುದಾರಿಕೆ ವ್ಯವಹಾರ ಉತ್ತಮ ಫಲಿತಾಂಶವನ್ನು ಪಡೆಯುತ್ತದೆ. ಆರ್ಥಿಕ ಭಾಗವು ಪ್ರಬಲವಾಗಿ ಇಂದು ಮಕರ ರಾಶಿಯವರಿಗೆ ಉಳಿಯುತ್ತದೆ. ಕುಂಭರಾಶಿ. ಮುಂಜಾನೆ ದೇವರನ್ನು ಮನಸಾರೆ ಪ್ರಾರ್ಥಿಸಿ. ಹಿರಿಯರ ಆಶೀರ್ವಾದ ಪಡೆದು ಈ ದಿನದ ಎಲ್ಲ ಕಾರ್ಯಗಳನ್ನು ಆರಂಭಿಸಿ. ಯಾವುದೇ ಅನ್ಯ ವಿಷಯಗಳಿಗೆ ಮನಸ್ಸನ್ನು ಕೊಡಬೇಡಿ. ಸಮಾಜದಲ್ಲಿ ಮೌಲ್ಯದ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ. ಈ ದಿನ ನಿರೀಕ್ಷೆಯ ಲಾಭವನ್ನು ಕಾಣಬಹುದು. ಅಪೂರ್ಣಗೊಂಡಿದ್ದ ಕೆಲಸವು ಸಮಯಕ್ಕೆ ಇಂದು ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ವ್ಯವಹಾರ ಸಲಹೆ ಲಾಭದಾಯಕವಾಗಿರುತ್ತದೆ. ಇಂದು ಕುಂಭರಾಶಿಯವರಿಗೆ ವಿವಾಹ ಯೋಗ ಕೂಡಿಬರುತ್ತದೆ. ಮೀನರಾಶಿ.
ಕುಟುಂಬ ಸದಸ್ಯರು ಈ ದಿನ ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಸಾಧ್ಯವಾದರೆ ಶಾಂತವಾಗಿ ಅವರ ಮಾತುಗಳನ್ನು ಕೇಳಿ. ಉಂಟಾದ ಭಿನ್ನಾಭಿಪ್ರಾಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ. ಯಾವುದೇ ಕಾರಣಕ್ಕೂ ಕೋಪಗೊಳ್ಳಬೇಡಿ. ಕೋಪದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗುವುದಿಲ್ಲ. ಹೊಸ ಕೆಲಸವನ್ನು ಇಂದು ಪ್ರಾರಂಭಿಸಲು ಮೀನರಾಶಿಯವರಿಗೆ ಶುಭ ಫಲ. ವಿಶೇಷ ವ್ಯಕ್ತಿ ಭೇಟಿ ಸಾಧ್ಯ. ಸ್ನೇಹಿತರೊಂದಿಗೆ ಇಂದು ಮನರಂಜನಾ ಕ್ಷೇತ್ರದಲ್ಲಿ ಹೆಚ್ಚು ಕಾಲವನ್ನು ಕಳೆಯಲಿದ್ದೀರಿ. ಈ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದ ಸ್ನೇಹಿತರೆ.